G7 ಸಮಿಟಲ್ಲಿ ಯುನೈಟೆಡ್ ಸ್ಟೇಟ್ಸ್ ಯುರೋಪಿಯನ್ ಯೂನಿಯನ್ ರಾಷ್ಟ್ರಗಳಿಗೆ ಹೇಳಿದ್ದೇನು ಅಂದರೆ ಈ ಉಕ್ರೇನ್ ರಷ್ಯಾ ಯುದ್ಧದಲ್ಲಿ ಕಮ್ಮಿ ಅಂದರೆ 2 ರಿಂದ 3 ವರ್ಷಗಳ ಕಾಲ ನಾವು ಉಕ್ರೇನ್ಗೆ ಸಪೋರ್ಟ್ ಕೊಡಬೇಕು ಅಂತ ಹೇಳುತ್ತೆ. ಸೊ ಸಪೋರ್ಟ್ ಅಂದರೆ ಆರ್ಥಿಕ ಪರಿಸ್ಥಿತಿಯಲ್ಲಾಗಿರ್ಬೋದು ಅಥವಾ ಆಯುಧಗಳನ್ನ ಸಪ್ಲೈ ಮಾಡೋದ್ರಲ್ಲಾಗಿರ್ಬೋದು, ಒಟ್ಟು ಉಕ್ರೇನ್ ಪರ ನಾವು 2 ರಿಂದ 3 ವರ್ಷಗಳ ಕಾಲ ಮಿನಿಮಮ್ ನಿಲ್ಲಬೇಕು ಅಂತ ಹೇಳುತ್ತೆ. ಜೊತೆಗೆ 50ಕ್ಕೂ ಹೆಚ್ಚು ರಾಷ್ಟ್ರಗಳು ಉಕ್ರೇನ್ಗೆ ಸಪೋರ್ಟ್ ಕೊಡಬೇಕು ಅಂತ ಯುನೈಟೆಡ್ ಸ್ಟೇಟ್ಸ್ ಹೇಳುತ್ತೆ. ಈ ಉಕ್ರೇನ್ ರಷ್ಯಾ ವಾರ್ ಏನಿದೆ ಅದು ಆಚೆ ನೋಡಿದ್ರೆ ಓಕೆ ಉಕ್ರೇನ್ಗೂ ರಷ್ಯಾ ಪರ ಇರುವಂತಹ ಒಂದು ವಿರುದ್ಧ ಇರುವಂತಹ ಒಂದು ವಾರ್ ಅಂತ ನಾವು ಅನ್ಕೋಬೋದು. ಬಟ್ ಈ ಒಂದು ಯುದ್ಧವನ್ನು ಆ್ಯಂಕರ್ ಮಾಡ್ತಾ ಇರೋದು ಒಂದು ಕಡೆ ರಷ್ಯಾ ಇದ್ದರೆ ಇನ್ನೊಂದು ಕಡೆ ಉಕ್ರೇನ್ ಅಲ್ಲ, ಬದಲಿಗೆ ಯುರೋಪಿಯನ್ ಯೂನಿಯನ್ ರಾಷ್ಟ್ರಗಳು ಹಾಗೂ ಯುನೈಟೆಡ್ ಸ್ಟೇಟ್ಸ್. ಹೀಗೆ ಯುದ್ಧ ಮಾಡೋಕ್ಕೆ ಸಿದ್ಧ ಇದ್ದಂತಹ ಈ ಯುನೈಟೆಡ್ ಸ್ಟೇಟ್ಸ್ ಹಾಗೂ ಯುರೋಪಿಯನ್ ಯೂನಿಯನ್ ರಾಷ್ಟ್ರಗಳು ನಿನ್ನೆ ಯುನೈಟೆಡ್ ಸ್ಟೇಟ್ಸ್ ಹೇಳಿದಂತಹ ಸ್ಟೇಟ್ಮೆಂಟನ್ನು ಕೇಳಿ ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ಏನು ಹೇಳುತ್ತೆ ಅಂದರೆ, ಉಕ್ರೇನ ನೋಡಿ, ನೀವು ರಷ್ಯಾ ಮೇಲೆ ಇನ್ನು ಮುಂದೆ ಯುದ್ಧ ಮಾಡಬೇಡಿ, ಈ ಯುದ್ಧ 8 ರಿಂದ 9 ತಿಂಗಳುಗಳ ಕಾಲ ಹೋಯ್ತಲ್ಲ, ಸೊ ಇಲ್ಲಿಗೆ ನಿಲ್ಲಿಸ್ಕೊಳ್ಳಿ, ನೀವು ರಷ್ಯಾ ಜೊತೆ ನೆಗೋಸಿಯೇಷನ್ ಶುರು ಮಾಡಿ ಅಂತ ಹೇಳಿ ಯುನೈಟೆಡ್ ಸ್ಟೇಟ್ಸ್ ಉಕ್ರೇನ್ ಹೇಳುತ್ತೆ. ಇದು ಎಲ್ರಿಗೂ ಆಶ್ಚರ್ಯ ಕೊಡುತ್ತೆ. ಹಾಗಾದರೆ ಜಿಯೋ ಪಾಲಿಟಿಕ್ಸಲ್ಲಿ ಏನಾಯಿತು, ಏನಕ್ಕೆ ಯುನೈಟೆಡ್ ಸ್ಟೇಟ್ಸ್ ಇಷ್ಟು ದಿನ ಯುದ್ಧ ಮಾಡಬೇಕು ಅಂತ ಇತ್ತಲ್ಲ, ಇವಾಗ ಸಡನ್ನಾಗಿ ಏನಕ್ಕೆ ಉಕ್ರೇನ್ನ ನೆಗೋಷಿಯೇಟ್ ಮಾಡಿ ರಷ್ಯಾ ಜೊತೆ ನೆಗೋಷಿಯೇಟ್ ಮಾಡೋಕೆ ಹೇಳ್ತಾ ಇದೆ? ಬನ್ನಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ಭೂಗೋಳ ಚಾನಲ್ಗೆ ಸ್ವಾಗತ. ವಿಡಿಯೋಳಗೆ ಹೋಗೋಣ. ರಷ್ಯಾಗೂ ಉಕ್ರೇನ್ಗೂ ಯುದ್ಧ 9-10 ತಿಂಗಳಿಂದ ತುಂಬ ತೀವ್ರವಾಗಿ ಹೋಗ್ತಾ ಇದೆ. ಉಕ್ರೇನ್ಗೆ ಯುರೋಪಿಯನ್ ಯೂನಿಯನ್ ಸಪೋರ್ಟ್ ಮಾಡ್ತು, ಯುನೈಟೆಡ್ ಸ್ಟೇಟ್ಸ್ ಸಪೋರ್ಟ್ ಮಾಡ್ತು, ಅಂದರೆ ನ್ಯಾಟೋ ಪಡೆಗಳು. ಬಟ್ ಒಂದು ಸ್ಟೇಜಲ್ಲಿ ಯುರೋಪಿಯನ್ ಯೂನಿಯನ್ ರಾಷ್ಟ್ರಗಳು ಏನು ಮಾಡಿದ್ರು, ರಷ್ಯಾ ಮೇಲೆ ಪ್ರೆಷರ್ ಹಾಕೋಕ್ಕೆ ಶುರು ಮಾಡಿದ್ರು. ಯಾವ ರೀತಿ ಅಂದರೆ, ರಷ್ಯಾದ ಆರ್ಥಿಕ ಪರಿಸ್ಥಿತಿ ಕುಂದುವ ಹಾಗೆ ಪ್ರೆಷರನ್ನು ಹಾಕಿದ್ರು. ಹೇಗೆ ಅಂದರೆ, ರಷ್ಯಾದಿಂದ ಕೊಂಡ್ಕೊಳ್ಳುವಂತಹ ರಾಷ್ಟ್ರ ಕಮಾಡಿಟೀಸ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಯುರೋಪಿಯನ್ ಯೂನಿಯನ್ ರಾಷ್ಟ್ರಗಳು ನಿಲ್ಲಿಸುತ್ತೆ. ಇದರಿಂದ ರಷ್ಯಾಗೆ ಎಕ್ಸ್ಪೋರ್ಟ್ ಆಗಲ್ಲ. ಎಕ್ಸ್ಪೋರ್ಟ್ ಆಗಲಿಲ್ಲ ಅಂದರೆ ಅಲ್ಲೂ ಯಾವುದೇ ಕಾರಣಕ್ಕೂ ಇನ್ಕಮ್ ಅನ್ನೋದು ಇರಲ್ಲ, ರಷ್ಯಾದಲ್ಲೂ ತುಂಬ ಕಮ್ಮಿ ಆಗುತ್ತೆ. ಇದೆಲ್ಲ ನಿಜ. ರಷ್ಯಾಗೂ ತುಂಬ ಪ್ರೆಷರ್ ಬಿತ್ತು, ಅವ್ರಿಗೆ ಯುರೋಪಿಯನ್ ಯೂನಿಯನ್ ಜೊತೆ ಬಿಸ್ನೆಸ್ ಇಟ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಆ ರಾಷ್ಟ್ರಗಳ ಜೊತೆ. ಸೊ ರಷ್ಯಾಗೂ ಆರ್ಥಿಕ ಪರಿಸ್ಥಿತಿಯಲ್ಲಿ ಬಹಳ ಪ್ರಾಬ್ಲಮ್ ಆಯಿತು. ಬಟ್ ಇದರಲ್ಲಿ ಒಂದು ವಿಷಯ ನಾವು ಅರ್ಥ ಮಾಡ್ಕೋಬೇಕು, ರಷ್ಯಾ ಯುರೋಪಿಯನ್ ಯೂನಿಯನ್ ರಾಷ್ಟ್ರಗಳ ನ್ಯಾಟೋ ರಾಷ್ಟ್ರಗಳ ಮೇಲೆ ಡಿಪೆಂಡ್ ಆಗಿದ್ದಕ್ಕಿಂತ ಈ ನ್ಯಾಟೋ ರಾಷ್ಟ್ರಗಳು ಯುರೋಪಿಯನ್ ಯೂನಿಯನ್ ರಾಷ್ಟ್ರಗಳು ರಷ್ಯಾ ಮೇಲೆ ತುಂಬ ಡಿಪೆಂಡ್ ಆಗಿದೆ ಅಂತಲೇ ಹೇಳ್ಬೋದು. ಅದರಲ್ಲಿ ಬಹಳ ಮುಖ್ಯವಾದ ವಿಷಯ ಲಿಕ್ವಿಡ್ ನ್ಯಾಚುರಲ್ ಗ್ಯಾಸ್ ಅನ್ನೋದು, LNG. ಯುರೋಪಿಯನ್ ಯೂನಿಯನ್ ರಾಷ್ಟ್ರಗಳು 60%ರಷ್ಟು LNGನ ರಷ್ಯಾದಿಂದ ಇಂಪೋರ್ಟ್ ಮಾಡ್ಕೋತಾ ಇದ್ದಿದ್ದು. ಆ್ಯಂಡ್ ಯುರೋಪಿಯನ್ ಯೂನಿಯನ್ ರಾಷ್ಟ್ರಗಳಲ್ಲಿ ಈ LNG ಇದ್ದರೆ ಏನೂ ನಡೆಯೋದೇ ಇಲ್ಲ. ಇನ್ಫ್ಯಾಕ್ಟ್ ಅವರು ಕನ್ಸ್ಯೂಮ್ ಮಾಡೋ ಎನರ್ಜಿ ಸೋರ್ಸಸ್ಸಲ್ಲಿ ಈ LNG ಅನ್ನೋದು ಸೆಕೆಂಡ್ ಪ್ಲೇಸ್ ಅಂತ ಹೇಳ್ಬೋದು. ಅಂದರೆ ಸೆಕೆಂಡ್ ಹೈಯೆಸ್ಟ್ ಎನರ್ಜಿ ಸೋರ್ಸ್ LNG ಅಂತಲೇ ಹೇಳ್ಬೋದು ಈ ಯುರೋಪಿಯನ್ ರಾಷ್ಟ್ರಗಳಲ್ಲಿ. ಅವ್ರು ಬರೀ ಕುಕಿಂಗ್ ಮಾತ್ರ ಈ LNGನ ಬಳಸ್ತಾ ಇಲ್ಲ, ಅವ್ರು ಮನೆಗಳಲ್ಲಿ ಬಳಸ್ತಾರೆ, ಆಫೀಸಲ್ಲಿ ಬಳಸ್ತಾರೆ, ಎಲ್ಲ ಕಡೆ ಈ LNGನನ್ನು ಬಳಸ್ತಾರೆ. ಬಟ್ ಈ LNGಗೆ ಅವರು ಸಂಪೂರ್ಣವಾಗಿ ಡಿಪೆಂಡ್ ಆಗಿರೋದು ರಷ್ಯಾ ಮೇಲೆ. ಬಟ್ ಏನಾಯಿತು, ಈ ಒಂದು ಯುದ್ಧದಲ್ಲಿ ಅವರು ಯುರೋಪಿಯನ್ ರಾಷ್ಟ್ರಗಳೆಲ್ಲ ಒಂದು ಕಾಲ್ ಅನ್ನು ತೊಗೊಂಡ್ರು. ಏನು ಅಂದರೆ, ನಾವು ಇನ್ನು ಮುಂದೆ ರಷ್ಯಾ ಜೊತೆ ವ್ಯಾಪಾರ ಇಟ್ಕೋಬಾರ್ದು, ಸೊ ರಷ್ಯಾ ಮೇಲೆ ಟ್ರೇಡ್ ಸ್ಯಾಂಕ್ಷನ್ಸ್ ಹಾಕಬೇಕು ಅಂತ ಹೇಳಿ ಸುಮಾರು ಕಮಾಡಿಟೀಸ್ನ ರಷ್ಯಾದಿಂದ ಕೊಂಡ್ಕೊಳ್ಳೋದನ್ನು ನಿಲ್ಲಿಸುತ್ತೆ. ಅದರಲ್ಲಿ ಈ ಲಿಕ್ವಿಡ್ ನ್ಯಾಚುರಲ್ ಗ್ಯಾಸ್ ಏನಿದೆ ಅದು ಕೂಡ ಒಂದು. ಇದರಿಂದ ರಷ್ಯಾ ಮೇಲೆ ಪ್ರೆಷರ್ ಬಿತ್ತು ನಿಜ. ಬಟ್ ಇವಾಗ ಏನಾಗ್ತಾ ಇದೆ, ಯುರೋಪ್ ನಾನು ಮುಂಚೆ ಹೇಳ್ದಂಗೆ ಅವ್ರಿಗೆ ಲಿಕ್ವಿಡ್ ನ್ಯಾಚುರಲ್ ಗ್ಯಾಸ್ ಇಲ್ಲದೆ ಬೇಸಿಕ್ ಅಮ್ಯುನಿಟೀಸೇ ಫಂಕ್ಷನ್ ಆಗಲ್ಲ. ಉದಾಹರಣೆಗೆ ಹೇಳಬೇಕು ಅಂದರೆ, ಇವಾಗ ವಿಂಟರ್ ಸೀಸನ್ ಬರ್ತಾ ಇದೆ. ಈ ವಿಂಟರ್ ಸೀಸನ್ ಬಂದರೆ ಈ ಯುರೋಪಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ, World War II ಆದಮೇಲೆ ಈ ವರ್ಷನೇ 2022ರಲ್ಲೇ ಸೂಪರ್ ಕೋಲ್ಡ್ ವಿಂಟರ್ ಅನ್ನೋದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಈ ಒಂದು ಕೋಲ್ಡ್ ಕ್ಲೈಮೇಟಲ್ಲಿ ಅಲ್ಲಿ ಯುರೋಪಿಯನ್ ಯೂನಿಯನ್ ರಾಷ್ಟ್ರಗಳಲ್ಲಿ ಅಲ್ಲೆಲ್ಲ ಮನೆಗಳೆಲ್ಲ ನೋಡಿದ್ರೆ ನಿಮಗೆ ತುಂಬ ಕೋಲ್ಡ್ ಇರುತ್ತೆ. ಸೊ ಅವ್ರು ಏನು ಮಾಡ್ತಾರೆ, ಒಂದು ಹೀಟರನ್ನು ಇಟ್ಕೊಂಡಿರ್ತಾರೆ, ಮನೇನ ಸ್ವಲ್ಪ ವಾರ್ಮ್ ಆಗಿ ಬೆಚ್ಚಿಗಿಟ್ಕೋಬೇಕು ಅಂತ ಹೇಳಿ. ಬಟ್ ಈ ಹೀಟರ್ ಫಂಕ್ಷನ್ ಆಗೋಕ್ಕೂ ಲಿಕ್ವಿಡ್ ನ್ಯಾಚುರಲ್ ಗ್ಯಾಸ್ನ ಬಳಸ್ತಾರೆ. ಇವಾಗ ಏನಾಗಿದೆ, ಲಿಕ್ವಿಡ್ ನ್ಯಾಚುರಲ್ ಗ್ಯಾಸ್ನ ಸಪ್ಲೈ ಯುರೋಪಿಯನ್ ಯೂನಿಯನ್ ರಾಷ್ಟ್ರಗಳು ರಷ್ಯಾದಿಂದ ಕೊಂಡ್ಕೋತಾ ಇಲ್ಲ. ಸ್ವಲ್ಪ ಸ್ಟಾಕ್ ಇಟ್ಕೊಂಡಿದ್ರೂ ಸಹ ಅದರ ಕೊರತೆ ಕಂಡು ಬರ್ತಾ ಇದೆ. ಈಗಾಗಲೇ ನಾವು ಕೇಳಿರ್ಬೋದು ಯುರೋಪಿಯನ್ ಯೂನಿಯನ್ ರಾಷ್ಟ್ರಗಳಲ್ಲಿ ಇನ್ಫ್ಲೇಷನ್ ಅನ್ನೋದು ತುಂಬ ಜಾಸ್ತಿ ಆಗಿದೆ ಅಂತ ಹೇಳಿ. ಇನ್ಫ್ಯಾಕ್ಟ್ UKನಲ್ಲೂ ಕೂಡ ಇನ್ಫ್ಲೇಷನ್ ಜಾಸ್ತಿ ಆಗಿದೆ ಅನ್ನೋದನ್ನ ನಾವು ಕೇಳ್ಬೋದು. ಏನಕ್ಕೆ ಅಂದರೆ, ಈ LNGನ ನಂಬಿ ಅಲ್ಲಿ ಫುಡ್ ಪ್ರೊಡಕ್ಷನ್ ಆಗುತ್ತೆ. ಈ LNGನ ನಂಬಿ ಏನೇನು ಪ್ರೊಡಕ್ಷನ್ ಆಗುತ್ತೆ, ಆ ಪ್ರಾಡಕ್ಟ್ಸ್ ಎಲ್ಲ ಡಿಮ್ಯಾಂಡ್ ಎಷ್ಟಿದೆಯೋ ಅಷ್ಟಕ್ಕೆ ಪ್ರೊಡಕ್ಷನ್ ಆಗ್ತಾ ಇಲ್ಲ LNG ಕೊರತೆಯಿಂದಾಗಿ. ಸೊ ಅಲ್ಲಿ ಪ್ರೊಡಕ್ಷನ್ ಆಗಲಿಲ್ಲ ಅಂದರೆ ಅಲ್ಲಿ ಅದರ ಪ್ರೈಸ್ ಅನ್ನೋದು ತುಂಬ ಜಾಸ್ತಿ ಆಗುತ್ತೆ. ಏನಕ್ಕೆ ಅಂದರೆ, ಡಿಮ್ಯಾಂಡ್ ಇದೆ, ಸಪ್ಲೈ ಇಲ್ಲ. ಸೊ ಪ್ರೈಸ್ ಜಾಸ್ತಿ ಆಗುತ್ತೆ. ಪ್ರೈಸ್ ಜಾಸ್ತಿ ಆದರೆ ಏನಾಗುತ್ತೆ, ಜನರು ಕೊಂಡ್ಕೊಳ್ಳೋಕೆ ಸಾಧ್ಯ ಇಲ್ಲ. 5 ಯೂರೋಸ್ ಕೊಟ್ಟು ಒಂದು ಪ್ರಾಡಕ್ಟ್ ಕೊಂಡ್ಕೋತಾರೆ ಅಂತಂದರೆ ಇವಾಗ ಅದು 6 ಯೂರೋಸ್ ಆಗಿರುತ್ತೆ. ಸೊ ಜನ ಕೊಂಡ್ಕೊಳ್ಳಲ್ಲ. ಅವಾಗ ಏನಾಗುತ್ತೆ, ಅಲ್ಲಿ ಹಣ ಏನಿದೆ ಅದರ ಸರ್ಕ್ಯುಲೇಷನ್ ಆಗಲ್ಲ, ಇನ್ಫ್ಲೇಷನ್ ಅದು ಜಾಸ್ತಿ ಆಗುತ್ತೆ. ಇದರಿಂದ ಅವರ ಆರ್ಥಿಕ ಪರಿಸ್ಥಿತಿಗೆ ಒಂದು ದೊಡ್ಡ ಹೊಡೆತ ಅಂತಲೇ ಹೇಳ್ಬೋದು. ಈ ಒಂದು ಪರಿಸ್ಥಿತಿಯಲ್ಲಿ ನೆದರ್ಲ್ಯಾಂಡ್ಸ್ ನಿನ್ನೆ ಒಂದು ಡೆಸಿಷನ್ ತೊಗೋತಾರೆ. ಏನು ಅಂದರೆ, ನಿನ್ನೆ ಅಲ್ಲ ಅಂದರೆ ಇತ್ತೀಚೆಗೊಂದು ಡೆಸಿಷನನ್ನು ತೊಗೋತಾರೆ. ಏನು ಅಂದರೆ, ನಾವು ರಷ್ಯಾ ಮೇಲೆ ಕೆಲವೊಂದು ಟ್ರೇಡ್ ಸ್ಯಾಂಕ್ಷನ್ಸನ್ನು ಹಾಕಿದ್ದೀವಲ್ಲ, ಅದನ್ನೆಲ್ಲ ನಾವು ರಿಮೂವ್ ಮಾಡೋಣ. ಅದರಲ್ಲಿ ಮುಖ್ಯವಾದ ಒಂದು ಟ್ರೇಡ್ ಸ್ಯಾಂಕ್ಷನ್ ಅನ್ನೋದು ಈ LNG ಅನ್ನೋದು. ಎಷ್ಟೊಂದು ಕಮಾಡಿಟೀಸ್ಗೆ ಸ್ಯಾಂಕ್ಷನನ್ನು ಮಾಡಿದರು, ಬಟ್ 91 ಟ್ರೇಡ್ ಸ್ಯಾಂಕ್ಷನ್ಸನ್ನು ಲಿಫ್ಟ್ ಮಾಡ್ತಾ ಇದ್ದಾರೆ.
ಯಾಕೆಂದರೆ ಇನ್ನು ಮುಂದೆ ಯುರೋಪಿಯನ್ ಯೂನಿಯನ್ ಬೇರೆ ಯುರೋಪಿಯನ್ ಯೂನಿಯನ್ ರಾಷ್ಟ್ರಗಳು ಹೇಳೋ ಮಾತನ್ನು ನಾವು ಕೇಳಿದ್ರೆ ಅರ್ಥ ಇಲ್ಲ. ಈ ರೀತಿ ಏನಾದರೂ ನಾವು ಅವ್ರು ಹೇಳೋದನ್ನು ಕೇಳಿದ್ರೆ ನಮ್ಮ ಜನರಿಗೆ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ನೆದರ್ಲ್ಯಾಂಡ್ಸ್ ಈ ಟ್ರೇಡ್ ಸ್ಯಾಂಕ್ಷನನ್ನು ಲಿಫ್ಟ್ ಮಾಡ್ತಾ ಇದೆ. ಅಂದರೆ ರಷ್ಯಾ ಜೊತೆ ಇನ್ನು ಮುಂದೆ ನಾವು ಬಿಸ್ನೆಸ್ಸನ್ನು ರೆಸ್ಯೂಮ್ ಮಾಡೋಣ, ಅಲ್ಲಿಂದ ಎಲ್ ಎನ್ ಜಿಯನ್ನು ಕೊಂಡ್ಕೊಳ್ಳೋಣ ಅಂತ ಹೇಳಿ ನೆದರ್ಲ್ಯಾಂಡ್ಸ್ ಡಿಸೈಡ್ ಮಾಡಿದೆ. ಯುರೋಪಿಯನ್ ರಾಷ್ಟ್ರಗಳಲ್ಲಿ ಇವಾಗ ಏನಾಗಿದೆ, ಇನ್ಫ್ಲೇಷನ್ ಎಲ್ಲ ಜಾಸ್ತಿ ಆಗಿದ್ದರಿಂದ ಅಲ್ಲಿರುವ ಪ್ರಜೆಗಳು, ಅಲ್ಲಿರುವ ಸಿಟಿಸನ್ಸ್ ಆ ಸರ್ಕಾರದ ವಿರುದ್ಧ ಹೋರಾಟ ಎಲ್ಲ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಸೊ ಅಲ್ಲೂ ತುಂಬ ಪ್ರೆಷರ್ ಕ್ರಿಯೇಟ್ ಆಗಿದೆ. ಸೊ ಈ ಪರಿಸ್ಥಿತಿ ಹೇಗಿದೆ ಅಂದರೆ, ರಷ್ಯಾ ಮೇಲೆ ಒಂದು ಸ್ಟೇಜಲ್ಲಿ ಪ್ರೆಷರ್ ಬಿದ್ದರೂ ಸಹ ಇಲ್ಲಿ ರಷ್ಯಾದ ಕೈ ಎತ್ತಿದ ಕೈ ಅಂತ ಹೇಳ್ಬೋದು. ಯಾಕೆಂದರೆ ಅಲ್ಲಿ ಎಲ್ ಎನ್ ಜಿ ರಷ್ಯಾದವರು ಯುರೋಪಿಯನ್ ಯೂನಿಯನ್ಗೆ ಸಪ್ಲೈ ಮಾಡೋದ್ರಿಂದ ಫುಲ್ ಕಂಟ್ರೋಲ್ ಅವ್ರ ಹತ್ರ ಇದೆ. ಹಾಗಾಗಿ ಈಗ ವಿಂಟರ್ ಸೀಸನ್ ಬಂದ ಮೇಲೆ ಯುರೋಪ್ ಮೇಲೆ ತುಂಬ ಪ್ರೆಷರ್ ಬರ್ತಾ ಇದೆ. ಇವಾಗ ನೆದರ್ಲ್ಯಾಂಡ್ಸ್ ರಷ್ಯಾದ ಕಂಪನೀಸ್ ಜೊತೆ, ನೆದರ್ಲ್ಯಾಂಡ್ಸಲ್ಲಿರುವಂತಹ ಯುರೋಪಿಯನ್ ಕಂಪನೀಸ್ ರಷ್ಯಾದ ಕಂಪನೀಸ್ ಜೊತೆ ವ್ಯಾಪಾರ ಇಟ್ಕೋಬೋದು ಅಂತ ಹೇಳಿದೆಯಲ್ಲ, ಇದು ಬೇರೆ ಯುರೋಪಿಯನ್ ಯೂನಿಯನ್ ರಾಷ್ಟ್ರಗಳಿಗೂ ಇನ್ಫ್ಲುಯೆನ್ಸ್ ಆಗ್ಬೋದು ಅಥವಾ ಇನ್ಫ್ಲುಯೆನ್ಸ್ ಆಗದೇನೂ ಇರ್ಬೋದು. ಒಂದು ವೇಳೆ ಕೆಲವೊಂದು ಯುರೋಪಿಯನ್ ಯೂನಿಯನ್ ರಾಷ್ಟ್ರಗಳು ನೆದರ್ಲ್ಯಾಂಡ್ಸ್ ಮಾಡ್ತಾ ಇರತಕ್ಕಂಥ ಈ ಮಾದರಿಯನ್ನೇ ಅವರು ಫಾಲೋ ಮಾಡಿದ್ರೆ ಇನ್ನು ಕೆಲವು ಯುರೋಪಿಯನ್ ರಾಷ್ಟ್ರಗಳು ಮೇ ಬಿ ಅದನ್ನು ವಿರೋಧಿಸ್ಬೋದು. ಆವಾಗ ಯುರೋಪಿಯನ್ ಯೂನಿಯನ್ ರಾಷ್ಟ್ರಗಳಲ್ಲೇ ಒಗ್ಗಟ್ಟಿರಲ್ಲ, ಒಬ್ಬೊಬ್ಬರು ಒಂದೊಂದು ಮಾತಾಡ್ತಾರೆ. ಕೆಲವರು ರಷ್ಯಾ ಜೊತೆ ವ್ಯಾಪಾರ ಇಟ್ಕೋತಾರೆ, ಕೆಲವರು ಇಟ್ಕೊಳ್ಳಲ್ಲ. ಇಲ್ಲಿ ಒಂದು ಒಗ್ಗಟ್ಟು ಅನ್ನೋದು ಇರಲ್ಲ, ಇದು ಯುನೈಟೆಡ್ ಸ್ಟೇಟ್ಸ್ಗೆ ತಲೆನೋವು. ಏನಕ್ಕೆ ಅಂದರೆ ಯುರೋಪಿಯನ್ ಯೂನಿಯನ್ ರಾಷ್ಟ್ರಗಳಲ್ಲಿ ಒಗ್ಗಟ್ಟಿದ್ದರೆ ಮಾತ್ರ ಯುನೈಟೆಡ್ ಸ್ಟೇಟ್ಸ್ ಹೇಳೋವಂಥ ಮಾತನ್ನು ಒಗ್ಗಟ್ಟಾಗಿ ಎಲ್ಲ ರಾಷ್ಟ್ರಗಳು ಕೇಳೋವಂಥ ಪರಿಸ್ಥಿತಿ ಬರುತ್ತೆ. ಇವಾಗ ಇಲ್ಲೇ ಒಗ್ಗಟ್ಟಿಲ್ಲ ಅಂದಮೇಲೆ ಯುನೈಟೆಡ್ ಸ್ಟೇಟ್ಸ್ ಹೇಳೋ ಮಾತನ್ನು ಯುರೋಪಿಯನ್ ಯೂನಿಯನ್ ರಾಷ್ಟ್ರಗಳು ಕೇಳಲ್ಲ. ಆವಾಗ ರಷ್ಯಾ ವಿರುದ್ಧ ಏನಾದ್ರು ಒಂದು ಕಾಯಿನ್ ಮೂವ್ ಮಾಡಬೇಕು ಅಂದರೂ ಸಹ ಯುನೈಟೆಡ್ ಸ್ಟೇಟ್ಸ್ಗೆ ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಅವರು ಡೈರೆಕ್ಟಾಗಿ ಉಕ್ರೇನ್ ಹತ್ರ ಹೋಗ್ಬಿಟ್ಟು ಡೀಲ್ ಮಾಡ್ತಿದ್ದಾರೆ, ನೀವು ರಷ್ಯಾ ಜೊತೆ ಯುದ್ಧ ಮಾಡಬೇಡಿ, ನೀವು ನೆಗೋಷಿಯೇಟ್ ಮಾಡೋಕ್ಕೆ ಶುರು ಮಾಡಿ ಅಂತ ಹೇಳಿ ಡೈರೆಕ್ಟಾಗಿ ಉಕ್ರೇನ್ ಜೊತೆ ಯುನೈಟೆಡ್ ಸ್ಟೇಟ್ಸ್ ಮಾತುಕತೆ ಮಾಡ್ತಾ ಇದೆ. ಬಟ್ ಉಕ್ರೇನ್ ಪ್ರೆಸಿಡೆಂಟ್ ಜೆಲೆನ್ಸ್ಕಿ ಅವರು ಇದನ್ನು ಒಪ್ತಾರ ಅಂತ ಕೇಳಿದ್ರೆ ಬಹಳ ಕಷ್ಟ. ಏನಕ್ಕೆ ಅಂದರೆ ಜೆಲೆನ್ಸ್ಕಿ ಅವರು ಮುಂಚೆನೆ ಒಂದು ಮಾತನ್ನು ಹೇಳಿದರು, ನಾನು ಒಂದು ವೇಳೆ ರಷ್ಯಾ ಜೊತೆ ಮಾತುಕತೆ ಇಟ್ಕೋಬೇಕು ಅಂದರೆ ರಷ್ಯಾದಲ್ಲಿ ಪುಟಿನ್ ಇರಬಾರ್ದು, ಒಂದು ವೇಳೆ ಪುಟಿನ್ ಇದ್ದರೂ ಕ್ರಿಮಿಯಾ ಅನ್ನೋ ಜಾಗ ಉಕ್ರೇನಿಗೆ ಸೇರಿಸಬೇಕು ಅಂತ ಹೇಳಿ, ಈ ಎರಡು ಕಂಡೀಷನಲ್ಲೂ ಸ್ಯಾಟಿಸ್ಫೈ ಆದರೆ ಮಾತ್ರ, ಅಥವಾ ಎರಡು ಕಂಡೀಷನಲ್ಲೂ ಒಂದಾದರೂ ಸ್ಯಾಟಿಸ್ಫೈ ಆಗಬೇಕು, ಹಾಗಿದ್ದರೆ ಮಾತ್ರ ನಾನು ರಷ್ಯಾ ಜೊತೆ ನೆಗೋಷಿಯೇಟ್ ಮಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಹಾಗಾಗಿ ಜಿಯೋ ಪೊಲಿಟಿಕ್ಸಲ್ಲಿ ಮುಂದಿನ ಬದಲಾವಣೆ ಏನಾಗುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಸೊ ಭಾರತ ಇಲ್ಲಿ ಉಕ್ರೇನ್ ಹಾಗೂ ರಷ್ಯಾ ಈ ಒಂದು ವಾರಲ್ಲಿ ಯಾರ ಪರ ಅಂತ ಕೇಳಿದ್ರೆ ಭಾರತ ಬಹಳ ಸ್ಟ್ರೈಟ್ ಫಾರ್ವರ್ಡ್ ಆಗಿ ರೆಸ್ಪಾಂಡ್ ಮಾಡಿದೆ. ಇನ್ಫ್ಯಾಕ್ಟ್ ಡೈರೆಕ್ಟಾಗಿ ನಾನು ಉಕ್ರೇನ್ ಪರ ಅಥವಾ ರಷ್ಯಾ ಪರ ಅಂತ ಹೇಳಿಲ್ಲ ಅಂದ್ರೂ ಸಹ ವೆಸ್ಟರ್ನ್ ಮೀಡಿಯಾ ಭಾರತದ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ಗೆಲ್ಲ ಕ್ವಶನ್ ಎಲ್ಲ ಮಾಡಿದ್ದಾರೆ, ನೀವು ಯಾರಿಗೆ ಸಪೋರ್ಟ್ ಕೊಡ್ತಾ ಇದ್ದೀರಾ, ಏನಕ್ಕೆ ನೀವು ಡೈರೆಕ್ಟಾಗಿ ಯುರೋಪಿಯನ್ ಯೂನಿಯನ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಥವಾ ಯುನೈಟೆಡ್ ಸ್ಟೇಟ್ಸ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಏನಕ್ಕೆ ಉಕ್ರೇನ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತೆಲ್ಲ ಕೇಳಿದ್ದಾರೆ. ಬಟ್ ನಮ್ಮ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಹೇಳಿದ್ದು ನಮ್ಮ ಪ್ರಜೆಗಳಿಗೆ, ನಮ್ಮ ಭಾರತದ ಪ್ರಜೆಗಳಿಗೆ ಏನು ಬೇಕು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು. ನೀವು ರಷ್ಯಾ ಮೇಲೆ ಟ್ರೇಡ್ ಸ್ಯಾಂಕ್ಷನ್ ಹಾಕಿದ್ರಿಂದ ನಾವು ಹಾಕಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡಬಾರ್ದು. ನಮ್ಮ ಪ್ರಜೆಗಳಿಗೆ ಏನೇನು ಅನುಕೂಲ ಮಾಡಿಕೊಡ್ಬೇಕು ಅದನ್ನು ನಾವು ಡಿಸೈಡ್ ಮಾಡ್ತೀವಿ, ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅಂತ ಡೈರೆಕ್ಟಾಗಿ ಯುರೋಪಿಯನ್ ಯೂನಿಯನ್ ರಾಷ್ಟ್ರಗಳಿಗೆ ನಮ್ಮ ಜೈಶಂಕರ್ ಅವರು ಹೇಳಿದ್ದಾರೆ, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್. ಸೊ ಹೀಗಿರಬೇಕಾದ್ರೆ ಇಂಡಿಯಾನ ಮಾದರಿಯನ್ನೇ ಇಲ್ಲಿ ನೆದರ್ಲ್ಯಾಂಡ್ಸ್ ಅನ್ನೋದು ಫಾಲೋ ಮಾಡ್ತಾ ಇದೆ. ಈ ನೆದರ್ಲ್ಯಾಂಡ್ಸ್ ಫಾಲೋ ಮಾಡ್ತಾ ಇರೋದು ಬೇರೆ ಯುರೋಪಿಯನ್ ರಾಷ್ಟ್ರಗಳು ಮುಂದೆ ಫಾಲೋ ಮಾಡ್ಬೋದು. ಇತ್ತೀಚೆಗೆ ರಷ್ಯಾ ಒಂದು ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಗೆ ಒಂದು ಡ್ರಾಫ್ಟನ್ನು ಸಬ್ಮಿಟ್ ಮಾಡುತ್ತೆ. ಆ ಡ್ರಾಫ್ಟಲ್ಲಿ ಈ ನಾಜಿ ಪಡೆಗಳಿದೆಯಲ್ಲ, ಈ ನಾಜಿ ಪಡೆಗಳನ್ನ ನಾವು ಗ್ಲೋರಿಫೈ ಮಾಡಬಾರ್ದು ಅಂತ ಆ ಡ್ರಾಫ್ಟಲ್ಲಿ ರಷ್ಯಾದವರು ಬರೀತಾರೆ. ಆ ಒಂದು ಡ್ರಾಫ್ಟ್ಗೆ ಬೇರೆ ಆಫ್ರಿಕನ್ ರಾಷ್ಟ್ರಗಳು ಸಪೋರ್ಟ್ ಮಾಡುತ್ತೆ, ಇದನ್ನು ಬರೆಯೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಾಜಿ ಪಡೆಗಳು ರಷ್ಯಾದ ಪ್ರಕಾರ, ನಾಜಿ ಪಡೆಗಳು ಅಂದರೆ ಹಿಟ್ಲರ್ ಇದ್ರಲ್ಲ ಆ ಪಡೆ, ಆ ನಾಜಿ ಪಡೆಗಳು ನ್ಯಾಯಕ್ಕಿಂತ ಅನ್ಯಾಯನೇ ಜಾಸ್ತಿ ಮಾಡಿರೋದು. ಇನ್ಫ್ಯಾಕ್ಟ್ ಈ ನಾಜಿ ಪಡೆಗಳಿಂದನೇ ಈ ವೈಟ್ಸ್ ಮತ್ತು ಬ್ಲ್ಯಾಕ್ಸ್ ನಡುವೆ ಇದ್ದಂತಹ ಡಿಸ್ಕ್ರಿಮಿನೇಷನ್, ರೇಸಿಸಮ್ ಎಲ್ಲ ಜಾಸ್ತಿ ಆಯಿತು. ವೈಟ್ಸ್ ಸುಪ್ರಿಮಸಿ ಅನ್ನೋದು ಜಾಸ್ತಿ ಆಗಿದ್ದು ಈ ನಾಜಿ ಪಡೆಗಳಿಂದ. ಹಾಗಾಗಿ ಈ ನಾಜಿ ಪಡೆಗಳನ್ನ ಅಥವಾ ನಿಯೋ ನಾಜಿ ಪಡೆಗಳನ್ನ ಗ್ಲೋರಿಫಿಕೇಷನ್ ಮಾಡಬಾರ್ದು ಅಂತ ಹೇಳಿ ಒಂದು ತರಹದ ಡ್ರಾಫ್ಟನ್ನು ರಷ್ಯಾ ಯುನೈಟೆಡ್ ನೇಷನ್ಸ್ ಆಫ್ ಜನರಲ್ ಅಸೆಂಬ್ಲಿಗೆ ಕೊಡುತ್ತೆ. ಇದನ್ನು ಓಪನ್ ಆಗಿ ಭಾರತ ಸಪೋರ್ಟ್ ಮಾಡಿದೆ. ಆ್ಯಸ್ ಯೂಶ್ವಲ್ ಈ ಒಂದು ಡ್ರಾಫ್ಟ್ನ ವಿರೋಧಿಸಿದ ಯಾವುದು ಅಂದರೆ ಯುರೋಪಿಯನ್ ಯೂನಿಯನ್ ರಾಷ್ಟ್ರಗಳು. ಬಟ್ ಭಾರತ ರಷ್ಯಾ ಹೇಳಿದ ಕರೆಕ್ಟು ಅಂತ ಹೇಳಿ ಓಪನ್ ಆಗಿ ರಷ್ಯಾ ಪರ ನಿಂತಿದೆ ಈ ಒಂದು ವಿಷಯಕ್ಕೆ. ಸೊ ಇಂಡೈರೆಕ್ಟಾಗಿ ಇಲ್ಲಿ ಭಾರತ ರಷ್ಯಾ ಪರ ನಿಂತಿದೆ ಅಂತಲೇ ಹೇಳ್ಬೋದು. ಈ ಉಕ್ರೇನ್ ರಷ್ಯಾ ಯುದ್ಧದಲ್ಲೂ ಸಹ ಯುರೋಪಿಯನ್ ಯೂನಿಯನ್ ರಾಷ್ಟ್ರಗಳು ರಷ್ಯಾದಿಂದ ಟ್ರೇಡ್ ಸ್ಯಾಂಕ್ಷನ್ ಹಾಕಿದ್ರು ರಷ್ಯದ ಮೇಲೆ, ಅವರು ಭಾರತನೂ ಟ್ರೇಡ್ ಸ್ಯಾಂಕ್ಷನ್ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದರು. ಬಟ್ ಭಾರತ ಈಗಲೂ ರಷ್ಯಾ ಜೊತೆ ಆ ಎಲ್ ಎನ್ ಜಿ ಅನ್ನೋದು ಏನಿದೆ ಅದು ಈಗಲೂ ಭಾರತ ಪರ್ಚೇಸ್ ಮಾಡ್ತಾ ಇದೆ, ವ್ಯಾಪಾರವನ್ನು ಇಟ್ಕೋತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಇವಾಗ US ಉಕ್ರೇನ್ ಹೇಳಿದೆ ಈ ಥರ ನೆಗೋಷಿಯೇಟ್ ಮಾಡು ಅಂತ ಹೇಳಿ, ಉಕ್ರೇನ್ ಮಾಡುತ್ತಾ ಇಲ್ವಾ, ಉಕ್ರೇನ್ ಮೇಲೆ ಯಾವ ರೀತಿ ಯುರೋಪಿಯನ್ ಯೂನಿಯನ್ ರಾಷ್ಟ್ರಗಳು ಪ್ರೆಷರ್ ಹಾಕುತ್ತೆ ಇದೆಲ್ಲ ನಾವು ಕಾದು ನೋಡಬೇಕು. ಜಿಯೋ ಪೊಲಿಟಿಕ್ಸಲ್ಲಿ ಏನೇನು ಬದಲಾವಣೆಗಳಾಗುತ್ತೆ ಅದನ್ನು ನಮ್ಮ ಚಾನಲ್ ನೋಡೋಣ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಟಿವ್ ವಿಡಿಯೋದ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.